ಹರೇ ಶ್ರೀನಿವಾಸ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮನವಮಿಯ ಪ್ರಯುಕ್ತ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಶ್ರೀರಾಮನವಮಿನ ಹೇಗೆ ಆಚರಣೆ ಮಾಡಿದ್ದೀನಿ, ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ನಾನು ಏನು ಮಾಡಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಸರಿನಾ, ನೋಡ್ಕೊಂಡು ಬರೋಣ, ಬರ್ತೀರಾ? ಮಂಗಳಂ ಶ್ರೀರಾಮಚಂದ್ರನಿಗೆ ಜಯ, ಮಂಗಳಂ ಸೀತ ಸಮೇತನಿಗೆ, ಮಂಗಳಂ ಶ್ರೀರಾಮಚಂದ್ರನಿಗೆ ಜಯ, ಮಂಗಳಂ ಸೀತ ಸಮೇತನಿಗೆ. ಮತ್ಸ್ಯವತಾರಗೆ ವೇದವ ತಂದಗೆ, ಕೂರ್ಮರೂಪದಿ ಜಲದೊಳು ಪೊಕ್ಕವಗೆ, ಹಿರಣ್ಯಾಕ್ಷ ಸುರನ ಎಲಿಯ ಬಂದು ಮೆಚ್ಚಿವರ ರೂಪ ತೋರಿದವಗೆ, ಮಂಗಳಂ ಶ್ರೀರಾಮಚಂದ್ರನಿಗೆ ಜಯ, ಮಂಗಳಂ ಸೀತ ಸಮೇತನಿಗೆ. ಕ್ಷತ್ರಿಯ ಪಿಡಿದು ಭರತ ನಿಂದಿರಲಾಗ, ಶತ್ರುಘ್ನ ಚಾಮರವನು ಬಿಸಲು ಮತ್ತೆ ಲಕ್ಷ್ಮಣ ಮಡದಲೆ ಕೊಡುತ್ತಿರಲಾಗ, ವಿಸ್ತಾರ ವೈಭೋಗ ರಘುರಾಮಗೆ, ಮಂಗಳಂ ಶ್ರೀರಾಮಚಂದ್ರನಿಗೆ ಜಯ, ಮಂಗಳಂ ಸೀತ ಸಮೇತನಿಗೆ. ತಮ್ಮ ಲಕ್ಷ್ಮಣ ಸಹ ಒಳ್ಮೆಯಿಂದಲಿ ಬಂದ ನಮ್ಮ ರಘುರಾಮ ಸನ್ಮಾನದಲ್ಲಿ, ರಾಮ ಸಾಗರ ಶಯನಾಗೆ ಚೆನ್ನ ಚುಂಚನ ಕಟ್ಟೆ ಸ್ಥಿರವಾಸಿಗೆ, ಮಂಗಳಂ ಶ್ರೀರಾಮ ಚಂದ್ರನಿಗೆ ಜಯ, ಮಂಗಳಂ ಸೀತಾ ಸಮೇತಗೆ. ಎಡದ ಕರಲಿ ಬಿಲ್ಲು ಬಲದ ಕರದಿ ಬಾಣ, ಕರೆದ ಕಮಲದೊಳಗಿಪ್ಪವನಿಗೆ, ಬಲದ ಭಾಗದಿ ಸೀತೆಯ ಧರಿಸಿದ ಚದುರ ಶ್ರೀ ಕಲ್ಯಾಣ ಚಂದ್ರನಿಗೆ, ಮಂಗಳಂ ಶ್ರೀರಾಮ ಚಂದ್ರನಿಗೆ ಜಯ, ಮಂಗಳಂ ಸೀತ ಸಮೇತನಿಗೆ. ಹರುಷದಿ ದೇವತೆಗಳಿಗೆ ವರವಿತ್ತವಗೆ, ದುರುಳರ ಕಸರ ಸಂಹರಿಸಿದವಗೆ, ಪರಮ ಭಕ್ತನಿಗೆ ಸ್ಥಿರ ರಾಜ್ಯವನ್ನು ಕೊಟ್ಟು ಹಯವದನ ಮೂರುತಿ ಎಂದೆನಿಸಿದವಗೆ, ಮಂಗಳಂ ಶ್ರೀರಾಮ ಚಂದ್ರನಿಗೆ ಜಯ, ಮಂಗಳಂ ಸೀತ ಸಮೇತನಿಗೆ. ಮಂಗಳಂ ಶ್ರೀರಾಮ ಚಂದ್ರನಿಗೆ ಜಯ, ಮಂಗಳಂ ಸೀತ ಸಮೇತನಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಇವಾಗ ಹೇಗಿರಲ್ವಾ, ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ನಾನು ಇವತ್ತು ರಾಮದೇವ್ರ ಪೂಜೆ ಏನು ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಮಲ್ಲಿಗೆ ಹೂವು, ಸಂಪಿಗೆ ಹೂವು ನೋಡಿ ತೋರಿಸ್ತಾ ಇದ್ದೀನಿ ನಾನು. ಸಂಪಿಗೆ ಹೂವು, ಮಲ್ಲಿಗೆ ಹೂವು, ಪಾರಿಜಾತ, ಸೇವಂತಿಗೆ ಹೂವು ಎಲ್ಲ ಹೂವನ್ನು ಹಾಕಿ ನಾನು ಇವತ್ತು ಪೂಜೆ ಮಾಡಿದ್ದೀನಿ. ಮತ್ತು ನಾನು ಬೆಳ್ಳಿ ಹೂವು ಅಂತಂದಲ್ಲ, ಇವತ್ತು ಹೂವು ಸ್ವಲ್ಪ ನಂಗೆ ಲೇಟಾಗಿ ಸಿಕ್ತು, ಅದರಿಂದ ನಾನು 108 ರಾಮದೇವ್ರ ಅಷ್ಟೋತ್ರನ ಬೆಳ್ಳಿ ಹೂವಲ್ಲಿ ನಾನು ಅಷ್ಟೋತ್ರ ಪೂಜೆ ಮಾಡಿದ್ದೀನಿ. ಮತ್ತು ಇದು ಬೆಳ್ಳಿ ಹೂವು ಬಂಗಾರದ ಪಾಲಿಶ್ ಹಾಕಿ ಇಟ್ಟಿದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡಿದ್ದೀನಿ, ಗೊತ್ತಾಯ್ತಾ? ಆಮೇಲೆ ನೋಡಿ, ಇವತ್ತು ಹಬ್ಬ, ಅದರಿಂದ ಮಾವಿನ ಸೊಪ್ಪು ಕಟ್ಟಬೇಕು. ಒಂದು ಹಬ್ಬ ಅಂತಂದರೆ ಮಾವಿನ ಸೊಪ್ಪು ಇದ್ದೇ ಇರಬೇಕು, ಗೊತ್ತಾಯ್ತಾ? ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟೂ, ಒಂದು ದಿವಸ ಹಬ್ಬ ಅಲ್ವಾ, ಏನೇನು ಸಾಧ್ಯನೋ ಎಷ್ಟೂ ನಿಮಗೆ ಒಂದು ಅಲಂಕಾರವಾಗಿ ಏನೇನು ಮಾಡಬೇಕೋ ಎಲ್ಲನೂ ಮಾಡಿಬಿಡಿ, ದೇವರು ತುಂಬ ಪ್ರೀತನಾಗ್ತಾನೆ. ನಾನು ಅಷ್ಟೋತ್ರ ಎಲ್ಲ ಪೂಜೆ ಮಾಡಿದ್ದಾಯಿತು, ಅರ್ಶಿನ ಕುಂಕುಮ ಎಲ್ಲ ಏನೇನು ಬೇಕೋ ಎಲ್ಲನೂ ಪಾಂಗೀತವಾಗಿ, ನನಗೆ ತುಂಬಾ ಸಂತೋಷ, ತುಂಬ ಇಷ್ಟ ನನಗೆ ಪೂಜೆ ಮಾಡಬೇಕು ಅಂದರೆ. ಸರಿನಾ, ಇದಿಷ್ಟು ಆಯಿತು ರಾಮದೇವ್ರ ಪೂಜೆ, ನಾನು ಭಕ್ತಿಯಿಂದ ಮಾಡಿದೆ, ಇದಾಯಿತು. ಇದೇನು ಅಂತಂದರೆ, ಇವಾಗ ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ರಾಮದೇವ್ರ ತೊಟ್ಲು ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ರಂಗೋಲಿಗೆ. ನೀವೇನಾರ ಕಲಿಬೇಕು ಅಂತಂದರೆ ನಾನು ಸಮಯ ಸಿಕ್ಕಿದಾಗ ನಾನು ಹೇಳ್ಕೊಡ್ತೀನಿ. ಮತ್ತು ಇದಕ್ಕೆ ಕೃಷ್ಣನ ತೊಟ್ಲು ಅಂತಲೂ ಹೇಳ್ತಾರೆ, ರಾಮನ ತೊಟ್ಲು ಅಂತಲೇ ಹೇಳ್ತಾರೆ. ರಾಮಕೃಷ್ಣ ಬೇರೆ ಬೇರೆ ಅಲ್ಲ, ಇಬ್ಬರು ಒಂದೇ.
ಇದು ಕೃಷ್ಣನ ತೊಟ್ಲು ರಾಮ ತೊಟ್ಲು ಅಂದ್ಬಿಟ್ಟು ನಾನು ರಾಮ ತೊಟ್ಲು ಹಾಕಿದ್ದೀನಿ. ಇದಕ್ಕೆ ಒಂಚೂರು ಹೂವು ಇಟ್ಟು ಎಷ್ಟು ಸಾಧ್ಯನೋ ಅಷ್ಟು ಬಣ್ಣ ಹಾಕಿದ್ದೀನಿ ನಾನು. ಗೊತ್ತಾಯ್ತಾ? ಇಲ್ಲಿ ಶ್ರೀ ಬರೆದು ಶಂಖಚಕ್ರ ಬರ್ದೀನಿ. ಪ್ರತಿಯೊಂದು ಕೂಡ ಲಕ್ಷ್ಮೀನಾರಾಯಣ ಅನುಸಂಧಾನ ಅಂತ ನಾನು ಮಾಡಿದ್ದೀನಿ. ಆಮೇಲೆ ಮತ್ತೆ ನಾನು ಏನೇನು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಅನ್ನೋದನ್ನು ನೋಡಿ ಇಲ್ಲಿ ತೋರಿಸ್ತೀನಿ. ನನಗೆ ನಿಮಗೂ ಅಷ್ಟೇ, ದೇವ್ರು ಏನು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಮಾಡಿ, ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ಸರಿನಾ? ಕರ್ಬೂಜ ಹಣ್ಣು, ಬಾಳೆಹಣ್ಣು, ವಿಳ್ಳೆದೆಲೆ, ದಕ್ಷಿಣೆ ನೋಡಿ ನಾನು ಹೇಳಿದ್ದೀನಿ. ಬೆಳ್ಳಿ ಬಟ್ಟಲಲ್ಲಿ ನೀರಿಡಬೇಕು. ಭಗವಂತನಿಗೆ ನೀರು ಬೇಡವಾ? ನಾವು ಅವನಿಗೆ ನೀರು ಕೊಟ್ಟರೆ ನಮಗೆ ಸಾಯೋವರೆಗೂ ನೀರು ಕೊಡ್ತಾನೆ. ಮತ್ತಷ್ಟೇ ಇಲ್ಲ, ನೀರಲ್ಲಿ ತುಳಸಿ ಬೇರೆ ಇದೆ ನೋಡಿ, ತುಳಸಿ ಕಾಣಿಸ್ತಿದೆಯಾ? ಪ್ರತಿಯೊಂದು ಕೂಡ ನಾವು ಅಚ್ಚುಕಟ್ಟಾಗಿ ಅನುಸಂಧಾನವಾಗಿ ನಾವು ಮಾಡಬೇಕು. ಮತ್ತು ಏನೊಂದಿಟ್ಟರು ತುಂಬ ಇಡಬೇಕು ಅಂತ ಹೇಳಿದ್ದೀನಿ ನೋಡಿ. ಬೆಳ್ಳಿ ಬಟ್ಟಲಲ್ಲಿ ದ್ರಾಕ್ಷಿ ಇಟ್ಟಿದ್ದೀನಿ. ಪ್ರತಿಯೊಂದು ತೊಗೊಂಬಂದು ತೊಳೆದು ಒರೆಸಿ ಎಲ್ಲನೂ ನಾನು ಮಾಡಿದ್ದೀನಲ್ಲ, ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕು ಅಂದರೆ ನೋಡಿ, ನಿಮಗೆ ನಾನು ರಾಮದೇವ್ರ ನೈವೇದ್ಯಕ್ಕೆ ನಾನು ಹೇಳಿದೆ, ರಾಮ ಅವತಾರ ಮಾಡ್ತಾ ಇದ್ದಾನೆ. ನಮ್ಮನ್ನು ಉದ್ಧಾರ ಮಾಡೋಕ್ಕೋಸ್ಕರ ನಾವು ಏನೇನು ತಯಾರು ಮಾಡಬೇಕು ಅಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತು, ನೀರು ಮಜ್ಜಿಗೆ. ಇದು ತಿಳಿ ಬಿಟ್ಟಿದೆ, ಗಟ್ಟಿ ಮಜ್ಜಿಗೆನೇ ಇದು, ನೀರು ಮಜ್ಜಿಗೆ. ಸರಿನಾ? ಆಮೇಲೆ ಉಪ್ಪು ಹಾಕಿಲ್ಲ ನಾನು. ಉಪ್ಪು ಹಾಕಿ ಏನು ದೇವ್ರ ನೈವೇದ್ಯಕ್ಕೆ ಇಡಬಾರ್ದು, ಮೈಲಿಗೆ ಅಂತಾರೆ. ಅದರಿಂದ ಬರೀ ಮಜ್ಜಿಗೆ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಶುಂಠಿ ರಸ ಹಾಕಬೇಕು, ಒಂಚೂರು ಹಿಂಗೆ ಹಾಕಬೇಕು. ಸರಿನಾ? ಇದಿಷ್ಟು ಹಾಕಿ ಇಲ್ಲಿ ಇಟ್ಟಿದ್ದೀನಿ. ಏನೊಂದು ಇಟ್ಟರು ತುಂಬಾ ಇಟ್ಟಿದ್ದೀನಿ. ಮತ್ತು ಇದು ನಿಮಗೆ ಕೋಸಂಬರಿ, ಹೆಸರುಬೇಳೆ ನೆನೆ ಹಾಕೋದು, ಕೊತ್ತಂಬರಿ ಸೊಪ್ಪು, ಮತ್ತು ನಿಂಬೆಹಣ್ಣು, ತೆಂಗಿನ ತುರಿ, ಹಸಿ ತೆಂಗಿನ ತುರಿ ತುರಿದಿಟ್ಬಿಟ್ಟಿರ್ತಾರೆ ಕೆಲವರು, ಅದು ಚೆನ್ನಾಗಿರಲ್ಲ. ಹಾಕ್ತಾನೆ ಫ್ರೆಶ್ಶಾಗಿ ತುರಿದು ಹಾಕಿರೋದು. ಮತ್ತು ಇದಕ್ಕೆ ಉಪ್ಪು ಹಾಕಿಲ್ಲ, ಇದು ಫ್ರೆಶ್ ಆಗಿರೋದು. ಅದೇ ಥರ ಕಡಲೆಬೇಳೆ ಕೋಸಂಬರಿ, ಆಮೇಲೆ ಇದೇ ಥರನೇ ಸೇಮ್ ಹೆಸರುಬೇಳೆ ಕೋಸಂಬರಿ ಥರನೇ ಮಾಡೋದು. ಮತ್ತು ಎಷ್ಟೋ ಜನ ಕೆಲವರು ಕ್ಯಾರೆಟ್ ತುರಿ ಹಾಕ್ಬಿಡ್ತಾರೆ. ದಯವಿಟ್ಟು ಕ್ಯಾರೆಟ್ ತುರಿ ಹಾಕಿ ದೇವ್ರ ನೈವೇದ್ಯ ಮಾಡಬಾರ್ದು. ನಿಮ್ಗೆ ಏನಾರ ಅಕಸ್ಮಾತ್ ಇಲ್ಲ, ನಾನು ಹೆಸರುಬೇಳೆ ಕಡಲೆಬೇಳೆ ಏನಾರ ಹಾಕಬೇಕು ಅಂತಿದ್ರೆ ಸೌತೆಕಾಯಿ ತುರಿ ಹಾಕಿ, ಅಂದರೆ ತುರಿ ಅಂದರೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿ. ಸರಿನಾ? ಮತ್ತು ಇನ್ನೊಂದು, ಇದೆಲ್ಲನೂ ಹಣ್ಣುಗಳು, ಕರ್ಬೂಜ ಹಣ್ಣು, ದ್ರಾಕ್ಷಿ, ಬಾಳೆಹಣ್ಣು, ಮತ್ತು ಸೇಬು, ಕಿತ್ತಲೆ ಹಣ್ಣು, ಏನೇನು ನಿಮಗೆ ಸಿಗುತ್ತೆ ಅದನ್ನೆಲ್ಲ ನೀಟಾಗಿ ತೊಳೆದು, ನೀಟಾಗಿ ಅಲ್ಲಿ ಏನು ಕಸ ಗಿಸ ಏನೂ ಇರಬಾರ್ದು, ಎಲ್ಲ ನೀಟಾಗಿ ಒರೆಸಿ ಸಣ್ಣಕ್ಕೆ ಹೆಚ್ಚಿ ಇದನ್ನು ಒಂದು ಬಟ್ಟಲು ತುಂಬ ಇಟ್ಟಿದ್ದೀನಿ. ದೇವ್ರ ನೈವೇದ್ಯಕ್ಕೆ ರಾಮದೇವ್ರು ಬರ್ತಾನೆ ಅಂತ ನಮ್ಗೆ ಎಷ್ಟು ಸಾಧ್ಯವೋ ನಾವು ಅಷ್ಟು ಮಾಡಬೇಕು. ಆಮೇಲೆ ಇದು ಏನು ಅಂದರೆ ಕೇಸರಿ ಬಾದಾಮಿ ಹಾಲು. ಏಕೆಂದರೆ ಇವಾಗ ನಾವು ಯಾರಾದರೂ ಸ್ಪೆಷಲ್ ಅವರು ಬರ್ತಾರೆ ಅಂದರೆ ಬಗ 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 ಬಗೆ ಭಕ್ಷ್ಯ ಮಾಡ್ತೀವಿ. ಆದರೆ ಸಾಕ್ಷಾತ್ ರಾಮಚಂದ್ರ ಅವತಾರ ಮಾಡ್ತಾ ಇದ್ದಾನೆ ಅಂದರೆ ನಾವು ಇಷ್ಟಾದರೂ ಮಾಡಬೇಕಲ್ವಾ? ನಾವು ಮಾತ್ರ ಬೇಕಾದ ಕುಡಿತೀವಿ ಬಾದಾಮಿ ಹಾಲು, ದೇವರಿಗೆ ಬೇಡವಾ? ಅದಕ್ಕೆ ಕೇಸರಿ ಬಾದಾಮಿ ಹಾಲು ಎಲ್ಲ ಹಾಕಿ ಇದೆಲ್ಲನೂ ನಾನು ಮಾಡಿದ್ದೀನಿ. ಮತ್ತು ಹಾಲು ನಾನು ಅಗ್ಗಿಷ್ಟಿಕೆಯಲ್ಲಿ ಕಾಯಿಸಿದ್ದೀನಿ. ಗೊತ್ತಾಯ್ತಾ? ನಿಮಗೆ ಯಾವುದು ಶಕ್ತಿ ಇರುತ್ತೋ ಅದರಲ್ಲಿ ಮಾಡಿ, ಆದಷ್ಟು ಶುದ್ಧವಾಗಿ ಮಡೀಲಿ ಮಾಡಿ. ಮತ್ತು ಇದೇನು ಒಂದು ಸ್ಪೆಷಲ್ಲು, ಹುಳಿ ಅವಲಕ್ಕಿ. ರಾಮಚಂದ್ರ ದೇವರಿಗೆ, ಕೃಷ್ಣ ದೇವರಿಗೆ ತುಂಬ ಇಷ್ಟ ಅಂತಾರೆ ಹುಳಿ ಅವಲಕ್ಕಿನ. ನಾನು ಅಗ್ಗಿಷ್ಟಿಗೆ ಹೊತ್ಸ್ಕೊಂಡು ಹಾಲು ಕಾಯಿಸ್ಕೊಂಡು ಮತ್ತು ಇದಕ್ಕೆಲ್ಲ ಒಗ್ಗರಣೆನೂ ಸಪ್ರೇಟಾಗಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ನೈವೇದ್ಯ ಆದಮೇಲೆ ಒಗ್ಗರಣೆ ಹಾಕ್ತೀನಿ. ಇವಾಗ ಹುಳಿ ಅವಲಕ್ಕಿನ ನಾನು ಮಾಡಿಟ್ಕೊಂಡು ಅದೆಲ್ಲ ಆಯಿತು. ಆಮೇಲೆ ರಾಮದೇವ್ರ ಪ್ರಸಾದ, ನೀವು ಏನಿಟ್ಟರು ಕೂಡ ರಾಮದೇವ್ರ ಪ್ರಸಾದ ಇಟ್ಟೇ ಇಡಬೇಕಲ್ವಾ? ಪ್ರತಿ ಶನಿವಾರ ಎಷ್ಟೋ ಜನರಲ್ಲಿ ರಾಮದೇವ್ರ ಪೂಜೆ ಮಾಡ್ತಾರೆ, ಕೆಲವರು ಭಾನುವಾರ ಮಾಡ್ತಾರೆ. ಪ್ರತಿ ಶನಿವಾರ ಮಾಡಿದ್ರೂ ಕೂಡ ರಾಮದೇವ್ರ ಪ್ರಸಾದ ಮಾಡಬೇಕು. ರಾಮದೇವ್ರ ಪ್ರಸಾದ ಅಂದರೆ ಸಜ್ಜಿಗೆ. ಇವ ಸತ್ಯನಾರಾಯಣ ಪ್ರಸಾದ ಮಾಡ್ತಿರಲ್ಲ, ಅದೇ ಥರ ರಾಮದೇವ್ರ ಪ್ರಸಾದ ಒಂಚೂರು ಏನೋ ವ್ಯತ್ಯಾಸ ಇರುತ್ತೆ ಅಷ್ಟೇ. ಬಾಳೆಹಣ್ಣು ಹಾಕ್ತಾರೆ ಸತ್ಯನಾರಾಯಣ ಪ್ರಸಾದಕ್ಕೆ, ರಾಮದೇವ್ರ ಪ್ರಸಾದಕ್ಕೆ ಸಜ್ಜಿಗೆ ಥರ ಮಾಡ್ತಾರೆ. ಉಂಡೆ ಮಾಡಿ ರಾಮದೇವರಿಗೆ ನೈವೇದ್ಯ ಮಾಡೋದು, ಹುಳಿ ಅವಲಕ್ಕಿ, ಮತ್ತು ನೀರು ಮಜ್ಜಿಗೆ, ಕೋಸಂಬರಿ, ಹಣ್ಣುಗಳು, ಬಾದೆ ಮೇಲು. ಆಮೇಲೆ ಇದೇನು ಅಂತಂದರೆ ಬೇಲ್ದ ಹಣ್ಣು. ಬೇಲ್ದ ಹಣ್ಣು ಅಂದರೆ ನಿಮಗೆ ಗೊತ್ತಾ ಏನು ಅಂತ ನೋಡಿ? ಇದು ಬೇಲ್ದ ಹಣ್ಣು ಅಂತ ಕರೀತಾರೆ. ನೀವೆಲ್ಲ ನೋಡಿರ್ತೀರ ಪಾಪ, ಕೆಲವರಿಗೆ ಏನು ಹಂಗಂದ್ರೆ ಏನು ಮೇಡಮ್ ಅಂತ ಕೇಳ್ತಾರೆ. ಬೇಲ್ದ ಹಣ್ಣು ಪಾನಕ ಮಾಡ್ತಾರೆ, ಕರ್ಬೂಜ ಹಣ್ಣಿನ ಪಾನಕ ಮಾಡ್ತಾರೆ. ಇವಾಗ ನಾನು ಇದನ್ನು ಏನು ಮಾಡಿದ್ದೀನಿ ಅಂದರೆ ಬೇಲ್ದ ಹಣ್ಣಿಂದು ಪಾನಕ ನಾನು ಮಾಡಿದ್ದೀನಿ. ಏ ಹೆಂಗೆ ಮಾಡೋದು ಅಂತಂದರೆ, ಇದೆಲ್ಲ ಅಕ್ಷಯ ತದಿಗೆಗೆ ನೀವು ರೆಡಿ ಮಾಡ್ಕೊಳ್ಳಿ, ನಾನು ಹೀಗೆ ಮಧ್ಯದಲ್ಲಿ ನಾನು ತೋರಿಸ್ತೀನಿ ಗೊತ್ತಿರೋರ್ಗಲ್ಲ ಗೊತ್ತಿಲ್ಲದಿರೋರಿಗೆ. ಬೇಲ್ದಣ್ಣನ್ನು ತಕ್ಷಣ ಮಾಡಬೇಕು ಅಂದರೆ ಒಂದು ಬಿಸಿನೀರಲ್ಲಿ, ಈ ಬೇಲ್ದಣ್ಣು ಇರುತ್ತಲ್ವಾ ನೋಡಿ, ಇದನ್ನ ಇಟ್ಕೊಂಡು ಒಂದು ಕಲ್ಲಲ್ಲು ಅಥವಾ ಯಾವುದ್ರಲ್ಲಾಗುತ್ತೆ ಒಂದು ಎರಡು ಏಟು ಹಾಕಿದ್ರೆ ಅದು ಓಪನ್ ಆಗುತ್ತೆ, ಅದ್ರ ಒಳಗಡೆಗೆ ತಿರುಳಿರುತ್ತೆ, ಅದನ್ನೆಲ್ಲನೂ ತೆಗೆದು ನೀವು ಬಿಸಿನೀರಿಗೆ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ಆಮೇಲೆ ಅದು ಬೆಚ್ಚಗಾಗಿದ ತಕ್ಷಣ ಚೆನ್ನಾಗಿ ಕಿವುಚಬೇಕು. ಕಿವುಚಿ ಒಂದು ನೀವು ಜರಡಿಲಿ ಸೋಸ್ತಿರಲ್ಲ, ಸೋಸ್ಬಿಟ್ಟು ಅದಕ್ಕೆ ಏಲಕ್ಕಿ ಕಾಯಿ ಪುಡಿ ಹಾಕಬೇಕು. ಆಮೇಲೆ ಬೆಲ್ಲ ತುರಿದಿರೋದು ಹಾಕಿ ನೀಟಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಕೊಳ್ಬೇಕು. ನೀರು ಹಾಕೋಕ್ಕೆ ಹೋಗ್ಬಿಡಿ, ಅದೇ ಬಿಸಿರಿಂದೇ ಸ್ವಲ್ಪ ಇರುತ್ತಲ್ಲ ಒಂದು ನೋಡಿ. ಇದು ಈ ಬೇಲ್ದಣ್ಣಿಗೆ
ಒಂದು ಲೋಟ ನೀರು ಸಾಕು, ಒಂದು ಲೋಟನ ಒಂದು ಕಾಲು ಲೋಟನೂ ಸಾಕು. ಏಕೆಂದರೆ ಗಟ್ಟಿಗೆ ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿ ಕುಡಿತೀವಿ, ದೇವ್ರಿಗೆ ಚೆನ್ನಾಗಿ ಮಾಡಬೇಕಲ್ವ. ದೇವ್ರಿಗೆ ಅಂದರೆ ನಿಪ್ಪಟ್ಟೆ ನೀರು ಮಾಡಿಬಿಡೋದು, ನೀರು ಮಜ್ಜಿಗೆ ಅಂತಾರೆ. ನೀರು ಮಜ್ಜಿಗೆ ಅಲ್ಲ, ಸ್ವಲ್ಪ ಗಟ್ಟಿ ಇರಬೇಕು. ಗೊತ್ತಾಯ್ತಾ? ಈ ಥರ ಬೇಲ್ದಣ್ಣಿನ ಪಾನಕ ಮಾಡಬೇಕು. ನಾನು ಮುಂದೆ ಮುಂದೆ ವಿಡಿಯೋದಲ್ಲಿ ಗೊತ್ತಿಲ್ಲದಿರೋರಿಗೆ ತೋರಿಸ್ತೀನಿ. ಮತ್ತು ಮುಂದೆ ಮುಂದೆ ನಾನು ಬೇಲ್ದಣ್ಣಿನ ಪಾನಕ ಹೇಗೆ ಮಾಡೋದು, ಕರ್ಬೂಜ ಹಣ್ಣಿನ ಪಾನಕ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಗೊತ್ತಿಲ್ಲದಿರೋರಿಗೆ. ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಮಾಡಿರಿ. ಯಾಕೆಂದರೆ ಅಕ್ಷಯ ತೆರಿಗೆ ದಿವಸ ಇದೆಲ್ಲ ನಾನು ಏನೇನು ತೋರಿಸಿದ್ದೀನಿ ಅದೆಲ್ಲ ದೇವ್ರ ನೈವೇದ್ಯಕ್ಕೆ ಇಡಬೇಕು. ಅಕ್ಷಯ ತೆರಿಗೆ ಏನೇನು ಬರುತ್ತಲ್ವಾ ಆವಾಗ ನಾನು ತೋರಿಸ್ತೀನಿ, ನೀವು ಮಾಡ್ಕೊಳ್ಳಿ. ಮತ್ತು ನಿಮಗೆ ಇವತ್ತು ರಾಮಚಂದ್ರ ದೇವ್ರನ್ನ ಪೂಜೆನ ಮಾಡಿದ್ದು ನಿಮಗೆ ಸಂತೋಷ ಆಯಿತಾ? ನೀವು ನಿಮ್ಮ ಸಹಕಾರ ಪ್ರೋತ್ಸಾಹದಿಂದಲೇ ಇವತ್ತು ನನಗೆ ಇಷ್ಟು ನನಗೆ ಎಷ್ಟು ಹುಮ್ಮಸ್ಸು ಗೊತ್ತಾ? ನೋಡಿ, ನಾ ಹೇಳಿದ್ನಲ್ವಾ ಮಧ್ಯಾಹ್ನ ರಾಮದೇವ್ರು ಅವತಾರ ಮಾಡ್ತಾರೆ ಅಂತ. ಇಲ್ಲಿವರೆಗೂ ಇವತ್ತು ಟೈಮ್ ಎಷ್ಟು ಗೊತ್ತಾ? ಇಲ್ಲಿವರೆಗೂ ಒಂದು ಬಾಯಿ ಉದ್ರಣ ನೀರು ಹಾಕಿಲ್ಲ. ಯಾಕೆ ಅಂದರೆ ನಮ್ಮ ರಾಮ ಬರ್ತಾನೆ, ನಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೆ ಬರ್ತಾನೆ ಅಂತ ಅನ್ನೋ ಆಸೆಯಿಂದ ಇಷ್ಟೊಂದೆಲ್ಲ ಮಾಡಿ ಇಷ್ಟೊಂದೆಲ್ಲ ರೆಡಿ ಮಾಡಿ ನಾವು ರೆಡಿಯಾಗಿದ್ದೀವಿ. ಗೊತ್ತಾಯ್ತಾ? ರಾಮಚಂದ್ರ ದೇವರು ಒಪ್ಪಿಸ್ಕೋಬೇಕು ನಾನೇನು ಮಾಡಿದ್ದೀನೋ, ನಾನು ಏನು ಮಾಡಿದ್ದೀನೋ ಭಗವಂತನೇ ಪ್ರೀತಿ ಆಗಬೇಕು. ಮತ್ತು ನಿಮ್ಮ ಕಷ್ಟ ಎಲ್ಲನೂ ಕೂಡ ಪರಿಹಾರ ಆಗಬೇಕು. ಅದೇ ನನ್ನ ಯಾವಾಗಲೂ ಕೂಡ ಮನಸ್ಸು, ಅದೇನೆ ಕಾಯವಾಚ ಮನಸ್ಸು. ಭಗವಂತನಲ್ಲಿ ನಾನು ಯಾವಾಗಲೂ ಬೇಡ್ಕೋತೀನಿ. ಎಷ್ಟೋ ಜನ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ, ಮನೇಲಿ ನಾನಾ ಥರ ತೊಂದರೆ, ಕೆಲವರು ಹೆಣ್ಮಕ್ಳು ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ವಿಧದಿಂದಲೂ ಕೂಡ ಭಗವಂತ ಒಳ್ಳೇದು ಮಾಡಪ್ಪ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಮುಂದಿನ ವಿಷಯನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ. ಕಾಯೇನ ವಾಚ ಮನಸ್ಸೇಂದಿರೇ ಇರುವ ಬುದ್ಧ್ಯಾತ್ಮನ ಭಾವನಸ್ರು ಸ್ವಭಾವ ಕರೋಮೇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತೆ ಸಮರ್ಪಯಾಮಿ. ಪತ್ಯಂತರ್ಗತ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಂತರ್ಗತ ಸೀತಾರಾಮಚಂದ್ರ ಲಕ್ಷ್ಮಣ ಸಮೇತ ಶ್ರೀಕೃಷ್ಣ ನಿನಗೆ ಪ್ರೀತಿಯಾಗಲಪ್ಪ.